ನಮಸ್ಕಾರ. ಇವತ್ತು ನಾನು ವ್ಯಾಸರು ಬರೆದಂತಹ ಬ್ರಹ್ಮಸೂತ್ರಕ್ಕೆ ಶಂಕರಾಚಾರ್ಯರು ಭಾಷ್ಯವನ್ನು ಬರೆದಿದ್ದಾರೆ. ಆ ಭಾಷ್ಯದ ಕನ್ನಡ ಅನುವಾದ ಅದನ್ನು ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸ್ವಾಮಿಗಳು ಹೊಳೆ ನರಸೀಪುರ ಅವರು ಮಾಡಿರುವಂಥ ಕನ್ನಡ ಅನುವಾದ, ಅದರ ಪರಿಚಯ ಮಾಡಿಕೊಡ್ತೇನೆ. ಬ್ರಹ್ಮಸೂತ್ರಗಳು ಬಹಳ ಗಹನವಾದಂಥ ವಿಚಾರ, ಆದರೆ ಇದರಲ್ಲಿ ಎರಡು ವಿಚಾರಗಳನ್ನು ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ವೇದಾಂತದ ಸಾರವನ್ನು ಇದರಲ್ಲಿ ಸಂಗ್ರಹಿಸಿಟ್ಟಿದೆ ಅಂತ. ಕೇವಲ ವೇದಾಂತ ಅಂತ ಹೇಳಿದರೆ ಅಂದರೆ ಉಪನಿಷತ್ತುಗಳನ್ನ ಅರ್ಥದಲ್ಲೂ ಕೂಡ, ಅಂದರೆ ವೇದಗಳ ಏನು ಮೂಲ ಏನು ಅರ್ಥ ಇದೆ ಅದರ ಸಾರಾಂಶ ಈ ಬ್ರಹ್ಮಸೂತ್ರದಲ್ಲಿದೆ ಅಂತ. ಹಾಗಾಗಿ ಪ್ರಸ್ಥಾನತ್ರಯಗಳಲ್ಲಿ ಒಂದು ಬ್ರಹ್ಮಸೂತ್ರ, ಭಗವದ್ಗೀತೆ ಮತ್ತು ಉಪನಿಷತ್ತುಗಳು ಇವನ್ನೆಲ್ಲ ನಾವು ಓದಲೇಬೇಕು ಅಂತೇಳಿ. ಅಂದರೆ ನಾವು ಭಾರತೀಯರಾಗಿ ಪುರಾತನ ಭಾರತೀಯ ವ್ಯವಸ್ಥೆಯ ಆ ಬಗ್ಗೆ ಆಸಕ್ತಿ ಇದ್ದವರು ನಾವು ಈ ಮೂರನ್ನು ಓದಲೇಬೇಕು ಅಂತ. ಅದರಲ್ಲಿ ಉಪನಿಷತ್ತುಗಳು ಹಾಳುಗಿರುವುದಕ್ಕಾಗಿ ಓದುವುದು ಸ್ವಲ್ಪ ಕಷ್ಟ. ಅದಕ್ಕೆ ಉಪನಿಷತ್ ಸಾರ ಅನ್ನೋ ಪುಸ್ತಕಗಳು ಅನೇಕ ಇದೆ, ಅದನ್ನು ಸೂಚ್ಯವಾಗಿರುವಂಥದ್ದನ್ನು ಓದಬಹುದು. ಆದರೆ ಇದು ಬ್ರಹ್ಮಸೂತ್ರ, ವ್ಯಾಸರು ಬರೆದಿದ್ದು ಅಂತ ಅದರ ಅನುವಾದ. ಇದನ್ನು ನಾವು ಮೂಲ ಭಾಷೆಗಳನ್ನೇ ಓದಬೇಕು, ಬೇರೆ ಯಾರೋ ಅದರ ಬಗ್ಗೆ ಬರೆದಂತಹದ್ದನ್ನು ಓದಬಾರ್ದು. ಯಾಕೆಂದ್ರೆ ಬಹಳ ನನಗೆ ಸಿಕ್ಕಲಂತಹ ಪಾಶ್ಚಾತ್ಯರು ಬರೆದಂತಹ ಅದರ ಬಗ್ಗೆ ವಿವರಣೆಗಳು ಮತ್ತು ಪಾಶ್ಚಾತ್ಯ ಫಿಲಾಸಫರ್ಸ್ ಅಂತ ಹೇಳ್ತಾರೆ, ಉದಾಹರಣೆ ಕ್ಯಾಂಟ್ ಇರಬಹುದು, ಶೋಪನವರ್ ಇರ್ಬೋದು, ಅವರು ಮಾಡಿದಂಥ ಕೆಲಸಗಳನ್ನ ಮತ್ತು ವೇದಾಂತವನ್ನು ಹೋಲಿಸಿ ಮಾಡುವಂತ ಏನು ಅಧ್ಯಯನ ಇದೆ ಪಾಶ್ಚಾತ್ಯರು ಮಾಡಿದ್ದು, ಅದರಲ್ಲಿ ವೇದಾಂತದ ತಪ್ಪು ಗ್ರಹಿಕೆ ಇದೆ ಅನ್ನೋದು ತಪ್ಪಾಗಿ. ಮತ್ತೆ ಕ್ಯಾಂಟ್ ಮತ್ತು ಶೋಭನವರು ಈ ರೀತಿ ಅವರು ಅದನ್ನ ಏನೋ ಹೊಸದಾಗಿ ಮಾಡಿದ್ದಾರೆ, ಅದು ವೇದಾಂತದಲ್ಲಿ ಇರಲಿಲ್ಲ ಅನ್ನೋ ಅನೇಕ ರೀತಿಯಲ್ಲೆಲ್ಲ ಬರೀತಾರೆ. ಈ ತಪ್ಪರ್ಥಗಳನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಬೇಕು, ಅದು ಯಾವುದು ಸರಿ ತಿಳ್ಕೊಳ್ಬೇಕು ಅಂತಾದ್ರೆ ಮೂಲ ಗ್ರಂಥಗಳನ್ನು ನೋಡ್ಬೇಕು. ಆ ಮೂಲ ಗ್ರಂಥದಲ್ಲಿ ನಮ್ಮ ಬ್ರಹ್ಮಸೂತ್ರಕ್ಕೆ ನೋಡ್ಬೇಕಾದ್ರೆ ಅದಕ್ಕೆ ಶಂಕರಾಚಾರ್ಯರು ಬರೆದಂತ ಭಾಷೆವೇ ಬಹಳ ಅಥೆಂಟಿಕ್ ಅಂತ ಹೇಳ್ಬೋದು. ಅಂದ್ರೆ ಅಧಿಕಾರ ಇರುವವರೇ ಬರೆದದ್ದು ಅಂತ ಅರ್ಥದಲ್ಲಿ. ಅಲ್ಲಿ ಸಚ್ಚಿದಾನಂದ ಸ್ವಾಮಿಗಳು ಬರೆದಂತಹದ್ದು ಬಹಳ ಅಪೂರ್ವವಾಗಿದೆ. ಇದು ಅವರು ಕ್ರಿಟಿಕಲ್ ಆಗಿ ಕೂಡ ಬರೆದಿದ್ದಾರೆ, ಅಂದರೆ ಕೇವಲ ಅನುವಾದ ಮಾಡಿದೆ. ಅದರ ಆರಂಭದಲ್ಲಿ ಪಾಶ್ಚಾತ್ಯ ವಿದ್ವಾಂಸರು ಮಾಡಿದ ಅಧ್ಯಯನ ತಪ್ಪುಗಳನ್ನು ತೋರಿಸಿದ್ದಾರೆ ಮತ್ತು ಬಾಕಿ ವಿಚಾರಗಳನ್ನು ವಿವರವಾಗಿ ಬರೆದಿದ್ದಾರೆ. ಅಂದರೆ ಇದರಲ್ಲಿ ನಮ್ಮ ಬರವಣಿಗೆ ಕ್ರಮವೂ ಕೂಡ ಇದೆ, ಅಂದರೆ ಈ ಭಾರತೀಯರ ವಾದ ಕ್ರಮವೂ ಇದೆ. ಅಂದರೆ ಇಲ್ಲಿ ವಾದ ಅಂತ ಹೇಳಿದರೆ ವಾದ ಅಂತ ಹೇಳಿದರೆ ಡಿಬೇಟ್ ಅಲ್ಲ, ವಾದ ಅಂತ ಹೇಳಿದರೆ ಆನೆಸ್ಟ್ ಡಿಬೇಟ್ ಅಥವಾ ಸೈಂಟಿಫಿಕ್ ಡಿಬೇಟ್ ಅನ್ನೋ ಅರ್ಥ. ಅದಕ್ಕೊಬ್ಬರು ಮಾಡರೇಟರ್ ಇರ್ತಾರೆ. ಇದರಲ್ಲಿ ಲಾಜಿಕಲ್ ಫ್ಯಾಲಸಿಗಳನ್ನು ಉಪಯೋಗಿಸಿ ವಾದ ಮಾಡುವ ಹಾಗಿಲ್ಲ, ಬಹಳ ಶುದ್ಧವಾದ ವಾದವನ್ನು ಮಾಡಬೇಕು. ಅದಕ್ಕೆ ಪೂರ್ವಪಕ್ಷ ಅಂತ ಹೇಳಿ ಎದುರುಗಡೆಯವರ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳಿ ತಿಳಿಸಿ ನಂತರ ಅದನ್ನು ಖಂಡಿಸಬೇಕು ಅಂತ. ಅದಕ್ಕೆ ಮೊದಲನೇ ಪೂರ್ವಪಕ್ಷ ಅಂತ ಹೇಳೋದು, ಎರಡನೇದಕ್ಕೆ ಅದನ್ನು ಖಂಡಿಸಿ ತಮ್ಮ ಅಭಿಪ್ರಾಯವನ್ನು ಮಂಡಿಸುವುದಕ್ಕೆ ಸಿದ್ಧಾಂತ ಅಂತ ಹೇಳಿ ಹೆಸರು. ಇದನ್ನು ನಮ್ಮ ಆಡು ಭಾಷೆಯಲ್ಲಿ ಕೂಡ ನಾವು ಉಪಯೋಗಿಸ್ತೇವೆ. ಇವತ್ತಿಗೂ ನಮ್ಮ ಭಾರತೀಯ ಶೈಲಿಯಲ್ಲಿ ಇದೆ, ನೀವು ಹಾಗೆ ಹೇಳಿದ್ರಿ ಅದು ಸರಿಯಲ್ಲ, ಅದು ತಪ್ಪು, ಅದು ಹೀಗೆ ಅಂತ ಹೇಳುವ ಕ್ರಮ ಇದೆ ನಮ್ಮದು. ಅದನ್ನು ನಾವು ಬರವಣಿಗೆಯಲ್ಲೂ ಮಾಡುತ್ತೇವೆ. ಅದು ನನ್ನ ದೃಷ್ಟಿಯಲ್ಲಿ ನಮ್ಮ ಈ ಪೂರ್ವಪಕ್ಷ ಸಿದ್ಧಾಂತದ ವ್ಯವಸ್ಥೆ ನಮ್ಮಲ್ಲಿ ಆಡು ಮಾತಿನಲ್ಲಿ ಇನ್ನು ಉಳ್ಕೊಂಡು ಬಂದಿದೆ ಅನ್ನೋ ಅರ್ಥದಲ್ಲಿ. ನನಗೆ ಈ ಪುಸ್ತಕವನ್ನ ಕೊಟ್ಟು ಇದನ್ನು ಓದು ಅಂತ ಹೇಳಿದವರು ನಡಿಗೆ ಮನೆಯ ವೇಬ್ರಂ ಶ್ರೀ ನಾರಾಯಣ ಭಟ್ ಅವರು. ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ. ಈ ಪುಸ್ತಕದ ವಿವರ ಬ್ರಹ್ಮಸೂತ್ರವನ್ನು ವಿವರಿಸಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅದನ್ನು ಓದಿಯೇ ತೀರಬೇಕು. ಆದರೆ ಅದರಲ್ಲಿ ಕೆಲವು ರಾಜಕೀಯವಾಗಿ ಕೆಲವು ವಿಷಯಗಳಿದೆ, ಅದನ್ನು ಒಂದು ಎರಡನ್ನು ಹೇಳ್ತೇನೆ ಅಷ್ಟೇ. ಇದು ಬಹಳ ಗಹನವಾದ್ದು, ಪೂರ್ಣ ನನಗೆ ಅರ್ಥ ಆಗಿದೆ ಅನ್ನೋ ಅಹಂಕಾರ ಇಲ್ಲ ನನಗೆ. ಇದರಲ್ಲಿ ಶಂಕರಾಚಾರ್ಯರು ದಲಿತರ ಕಿವಿಗೆ ವೇದವನ್ನು ಯಾರು ಅಧ್ಯಯನ ಮಾಡ್ತಾರೋ ಶೂದ್ರರು ಅವರ ಕಿವಿಗೆ ಎಣ್ಣೆಯನ್ನು ಹೊಯ್ಲಿಕ್ಕೆ ಹೇಳಿದ್ರು, ಕಾದ ಎಣ್ಣೆಯನ್ನು ಹೊಯ್ಬೇಕು ಅಂತ ಹೇಳಿದ್ರು ಅನ್ನುವ ಒಂದು ಅಪವಾದ ಇದೆ. ಹಾಗಿಲ್ಲ, ಅದು ತಪ್ಪು, ಅದು ಶಂಕರಾಚಾರ್ಯರು ಹಾಗೆ ಹೇಳಿಲ್ಲ. ಅದರ ಮೂಲವನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ. ಅಷ್ಟಲ್ಲದೆ ಬಹಳ ವಿಶೇಷವಾದ್ದು ಅಂತ ಹೇಳಿದ್ರೆ ವೇದಗಳು ಅಂತ ಹೇಳಿದ್ರೆ ಒಂದು ಪ್ರಮಾಣ ಅಂತ ಹೇಳಿ ನಾವು ಗಮನಿಸೋದು. ಅಂದರೆ ವೇದಗಳಲ್ಲಿರೋ ವಿಚಾರಗಳನ್ನ ಯಾರೂ ಸ್ವತಃ ಕಂಡುಕೊಳ್ಳಬಹುದು, ಅಂದ್ರೆ ನಮ್ಮ ಋಷಿಗಳು ಕೂಡ ಸ್ವತಃವಾಗಿ ಕಂಡುಕೊಂಡದ್ದೇ, ಆದ್ರಿಂದ ಅದಕ್ಕೆ ಅಪೌರುಷಯ ಅನ್ನೋ ಅರ್ಥದಲ್ಲಿ, ಅಂದ್ರೆ ಇದ್ದದನ್ನ ಕಂಡುಕೊಂಡ್ರು ಅನ್ನೋ ಅರ್ಥದಲ್ಲಿ ಅಂತ ನಾವು ತಿಳ್ಕೊಳ್ಬಹುದು. ಅದಿದೆ, ಅದನ್ನ ಯಾರೂ ಕಂಡುಕೊಳ್ಬಹುದು ಸ್ಪಷ್ಟವಾಗಿ
ಅಪಶೂದ್ರಾಧಿಕರಣದಲ್ಲಿ ಸ್ಪಷ್ಟವಾಗಿ ಶಂಕರಾಚಾರ್ಯರು ಹೇಳಿದ್ದಾರೆ. ಅವರ ಕಾಲಕ್ಕೆ 8ನೇ ಶತಮಾನ ಅಂತ ನಾವು ಒಪ್ಪಿದರೆ ಅದಕ್ಕಿಂತ ಮೊದಲು ಅಂತ ಹೇಳುವವರು ಇದ್ದಾರೆ. ಯಾಕೆಂದ್ರೆ ನಮ್ಮ ಹಿಸ್ಟ್ರಿಯ ಕ್ರೊನಾಲಜಿ ಅಥವಾ ಏನೀ ಮಾಡರ್ನ್ ಹಿಸ್ಟೋರಿಸಿಟಿ ಅಂತ ಏನು ಹೇಳ್ತಾರೆ ಅದರ ಕ್ರೊನಾಲಜಿ ಸರಿ ಇಲ್ಲ ಅಂತ ಭಾರತೀಯರದ್ದು ಅದರ ಬಗ್ಗೆ ಇನ್ನು ಅಧ್ಯಯನಗಳಾಗ್ತಾ ಇದೆ. ಅದನ್ನು ನಾವು ಈಗಿರೋದನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದು 8ನೇ ಶತಮಾನ ಇಟ್ಟುಕೊಂಡ್ರೆ ಆ ಕಾಲದಲ್ಲಿ ಅವರು ಬಹಳ ಸ್ಪಷ್ಟವಾಗಿದೆ ಅದನ್ನು ಇವರು ಸಚ್ಚಿದಾನಂದ ಸ್ವಾಮಿಗಳು ಬಹಳ ಸ್ಪಷ್ಟವಾಗಿ ಅದನ್ನು ವಿವರಿಸಿದ್ದಾರೆ. ಯಾರಿಗೂ ಕೂಡ ಮುಕ್ತಿ ಅಥವಾ ಏನು ವೇದಗಳಲ್ಲಿ ಹೇಳಿರುವ ವಿಚಾರ ಇದೆ ಅದನ್ನು ಅಭ್ಯಾಸ ಮಾಡಿ ತಿಳಿದು ಸ್ವತಃ ದೃಷ್ಟಿಯಿಂದ ಮಾಡಲಿಕ್ಕೆ ಯಾರಿಗೂ ಅವಕಾಶ ಇದೆ. ಮತ್ತು ಮುಕ್ತಿ ಅಥವಾ ಅದಕ್ಕೆ ಸಂಬಂಧ ಪಾರಮಾರ್ಥಿಕವಾದಂಥ ಯಾವುದೇ ಸಾಧನೆಗಳು ವೇದಕ್ಕೆ ಸೀಮಿತವಾಗಿಲ್ಲ. ವೇದ ಅಧ್ಯಯನ ಮಾಡದವರು ಅದನ್ನು ಗೊತ್ತಿಲ್ಲದವರು ಕೂಡ ಆ ಅನುಭವವನ್ನು ಪಡೆದುಕೊಳ್ಳಬಹುದು ಮತ್ತು ಪಾರಮಾರ್ಥಿಕವಾದಂಥ ಸಾಧನೆಯನ್ನು ಮಾಡಬಹುದು ಅಂತ ಬಹಳ ಸ್ಪಷ್ಟವಾಗಿ ಇದರಲ್ಲಿ ಹೇಳಿದ್ದಾರೆ. ಇದಲ್ಲದೆ ಕೆಲವು ಬಹಳ ಅನೇಕ ಭಾರತೀಯ ಅಂಶಗಳು ನಮಗೆ ಇದರಿಂದ ತಿಳಿದಿದೆ ಬ್ರಹ್ಮಸೂತ್ರ ಭಾಷ್ಯವನ್ನು ಓದೋದರಿಂದ. ಅಲ್ಲದೆ ಸಚ್ಚಿದಾನಂದ ಸ್ವಾಮಿಗಳು ಮಾತ್ರ ಅದ್ಭುತವಾಗಿ ಬರೆದಿದ್ದಾರೆ. ಪ್ರಥಮ ಬಾರಿಗೆ ನನಗೆ ಭಾರತೀಯರಲ್ಲಿ ಕೂಡ ಇಷ್ಟು ವಸ್ತುನಿಷ್ಠವಾಗಿ ಇಷ್ಟು ವಿಶೇಷವಾಗಿ ಬರೆಯುವ ಕ್ರಮ ಇದೆ ಅಂತ ನಮಗೆ ಗೊತ್ತಿಲ್ಲ. ಅದು ಪಾಶ್ಚಾತ್ಯರಲ್ಲಿ ಮಾತ್ರ ಇದೆ ಅನ್ನೋದನ್ನು ನಮಗೆ ನಾವೇನೋ ತಿಳ್ಕೊಂಡು ಬಿಟ್ಟಿದ್ದೇವೆ. ಆದ್ರೆ ಹಾಗಿಲ್ಲ, ಎಷ್ಟು ವ್ಯವಸ್ಥಿತವಾಗಿದೆ ಅನ್ನೋದನ್ನ ಸಚ್ಚಿದಾನಂದ ಸ್ವಾಮಿಗಳು ತೋರಿಸಿಕೊಡ್ತಾರೆ. ಭಾರತೀಯ ವ್ಯವಸ್ಥೆ ಬಗ್ಗೆ ಆಸಕ್ತಿ ಇದ್ದವರು, ನಮ್ಮ ಮೂಲ ಕ್ರಮವನ್ನು ಅರ್ಥ ಮಾಡಿಕೊಳ್ಳುವಂತಹ ಆಸಕ್ತಿ ಇದ್ದವರು ಓದಲೇಬೇಕಾದಂತಹ ಪುಸ್ತಕ ಬ್ರಹ್ಮಸೂತ್ರ ಭಾಷ್ಯದ ಅನುವಾದ. ಎಲ್ಲರೂ ಓದಬೇಕು. ನಮಸ್ಕಾರ.